ವಿಕೃತ ಮನಸ್ಥಿತಿಯವರನ್ನೆಲ್ಲ ಸಾಕುತ್ತಿದ್ಯಾ ಬಿಜೆಪಿ ಪಕ್ಷ ಅತ್ಯಾಚಾರಗಳಿಗೆ ಮಣೆ ಹಾಕುತ್ತಿದ್ಯಾ ಕೇಸರಿ ಪಡೆ ಉತ್ತರ ಪ್ರದೇಶ ಬಿಜೆಪಿ ಶಾಸಕನಿಗೆ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಅಪ್ರಾಪ್ತಳ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಲಿರೋ ಶಾಸಕ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ಬಳಿಕ ಒಂದಷ್ಟು ಕ್ರೈಮ್ ಕಡಿಮೆ ಆಗಿದೆ ಒಂದಷ್ಟು ಗೂಂಡಾ ರಾಜ್ಯ ಅನ್ನೋ ಮಾತು ಸುಳ್ಳಾಗಿದೆ ನಡ್ ರೋಡಲ್ ಬುಲ್ಡಸರ್ ಎಗ್ರಾಡಿದ್ರೆ ಎನ್ಕೌಂಟರ್ ಜನಪ್ರತಿನಿಧಿ ಆದರೂ ಸರಿ ಯಾರಾದರೂ ಸರಿ ಆದರೆ ಬಿ ಜೆ ಪಿ ಸರ್ಕಾರಕ್ಕೆ ಮುಜುಗರವನ್ನು ತರುವಂತಹ ಬಿ ಜೆ ಪಿಯ ಮನಸ್ಥಿತಿ ಬಿ ಜೆ ಪಿಯಲ್ಲಿರುವ ನಾಯಕರುಗಳ ಮನಸ್ಥಿತಿಯನ್ನು ಕೂಡ ಬಿಚ್ಚಿಡುವಂತಹ ಅತಿ ದೊಡ್ಡ ವಿಕೃತ ಒಂದು ಯೋಗಿ ಅವರು ಸಿ ಎಂ ಆದಾಗಲ್ಲ ಈ ಹಿಂದೆ ನಡೆದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸದ್ಯ ಉತ್ತರ ಪ್ರದೇಶದ ದುದ್ದಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರೆಸೆಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಾಲಕಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ರುಜುವಾತಾಗಿದೆ ಪ್ರೆಸೆಂಟ್ ಬಿಜೆಪಿ ಎಂಎಲ್ ಕೋರ್ಟ್ ಹೇಳ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಹತ್ತು ಲಕ್ಷ ದಂಡ ಹೆಂಗೈತೆ ಮನಸ್ಥಿತಿ ಅಂದರೆ ಬೇಕಾದ್ರೆ ಒಂದು ಇಪ್ಪತ್ತೈದು ಐವತ್ತು ಲಕ್ಷ ದಂಡ ಹಾಕಿ ಒಂದು ಹತ್ತು ಕಳುಗ್ ಬೇಕಾದ್ರೆ ಹೊರಗೆ ಬಂದ್ಬಿಡ್ತೀವಿ ಅಂತಾರೆ ಅಂತರಲ್ಲಿ ಕೋರ್ಟ್ ಹೇಳಿದೆ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆ ಹತ್ತು ಲಕ್ಷ ದಂಡ ಅಪ್ರಾಪ್ತಳ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಉತ್ತರ ಪ್ರದೇಶದ ದುದ್ದಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ರಾಮ್ ದುಲಾರೆ ಗೊಂಡನನ್ನ ಕೋರ್ಟ್ ದೋಷಿ ಅಂತ ಘೋಷಿಸಿದೆ ರಾಮ್ ದುಲಾರೆ ಗೊಂಡ ಸದ್ಯ ಉತ್ತರ ಪ್ರದೇಶ ಹೀಗಾಗಿ ಮೊದಲು ಅವರ ಬಿ ಜೆ ಪಿಯ ಶಾಸಕ ಸ್ಥಾನ ಅನರ್ಹ ಅವ್ರನ್ನ ಇಟ್ಕಂಡೇನು ಪೂಜೆನ ಮಾಡಬೇಕು ಅಪ್ರಾಪ್ತಳ ಮೇಲೆ ಅತ್ಯಾಚಾರ ಎಸಗಿದ್ದು ರುಜುವಾತಾದ ಮೇಲೆ ಕೋರ್ಟಲ್ಲಿ ಆದಮೇಲೆ ಬಿ ಜೆ ಪಿ ಶಾಸಕ ಆರೋಪಿಯಲ್ಲ ಅತ್ಯಾಚಾರಿ 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 ಪ್ರೂವ್ ಆಗಿ ಹೋಗಿದೆ ಕೋರ್ಟಲ್ಲಿ ಹೀಗಾಗಿ ರಾಮ್ ದುಲಾರೆ ಗೊಂಡ ಇನ್ನು ಮುಂದೆ ಕಂಬಿಗಳ ಹಿಂದೆ ತನ್ನ ದಿನವನ್ನು ಕಳೀಬೇಕು ಇಪ್ಪತ್ತೈದು ವರ್ಷ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಇನ್ನೆಲೆಗೆ ಹೋಗ್ತಾರ ಗೊತ್ತಿಲ್ಲ ಇದೇ ಬಿ ಜೆ ಪಿಯ ಸಂಸದ ಭೂಷಣ್ ಸಿಂಗ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ ತಲೆನೇ ಕೆಡಿಸ್ಕೊಳ್ಳಿಲ್ಲ ಬಿ ಜೆ ಪಿ ಅವರಲ್ವಾ ಇದೀಗ ಇದೇ ಬಿ ಜೆ ಪಿ ಶಾಸಕನಿಗೆ ಕೋರ್ಟ್ ಛೀಮಾರಿಯನ್ನು ಹಾಕಿ ಆರೋಪಿ ಅಂತ ಸಾಬೀತುಪಡಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಜೈಲಿಗೆ ತಳ್ಳುವಂಥ ಅತಿ ದೊಡ್ಡ ತೀರ್ಪನ್ನು ಕೊಟ್ಟಿದೆ ಇಲ್ಲಿ ಪಕ್ಷ ಮತ್ತೊಂದು ಮಗದೊಂದು ಅಂತ ನಾನು ಇಲ್ಲ ಬಿ ಜೆ ಪಿಯವರು ನಾವೇ ದೊಡ್ಡ ಇವರು ಅನ್ನೋರಲ್ಲೂ ತಪ್ಪಿತಸ್ಥರು ಇರ್ತಾರೆ ಬಿ ಜೆ ಪಿ ಆರಿಸ ಆರೋಪಿಸುವಂತೆ ಕಾಂಗ್ರೆಸ್ನಲ್ಲೂ ಒಳ್ಳೆಯವರು ಇರ್ತಾರೆ ಹೀಗಾಗಿ ಪಕ್ಷಾತೀತವಾಗಿ ಇಂಥವರನ್ನು ಹೊಳಿಕಾಕ್ಬೇಕು ರಾಜಕೀಯ ಸೈಡ್ಗೆ ಇಡಬೇಕು ಪ್ರೆಸೆಂಟ್ ಆತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಎಲ್ ಎ ಆಗಿದ್ದ ಅಂದರೆ ಪರವಾಗಿಲ್ಲ ಪ್ರೆಸೆಂಟ್ ಬಿ ಜೆ ಪಿ ಎಮ್ ಎಲ್ ಎ ಅನ್ನೋದು ಅತಿ ದೊಡ್ಡ ಚರ್ಚಾ ವಿಷಯ ದೇಶದಲ್ಲಿ ವೀಕ್ಷಕರೇ ರೇಪ್ ಕೇಸ್ನಲ್ಲಿ ಉತ್ತರ ಪ್ರದೇಶದ ಬಿ ಜೆ ಪಿ ಶಾಸಕಿಗೆ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಆಗಿದೆ ಎಂಥ ಇಂಥವ್ರಿಗೆ ಇಂಥವ್ರ ಜನಪ್ರತಿನಿಧಿಗಳಾಗಬೇಕಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು